संस्थया संस्थापक आचार्य अभय चरणारविंद भक्ति गोपाल संस्थय 1966 न्यूयॉर्क स्थापने स्थापने एकैक उद्देश्य नम्म भारत कृष्ण भक्ति कृष्ण प्रज्ञे भावने विश्वाद्यंत प्रचार आगे श्रील प्रभुपाद गुरु श्रील भक्ति सिद्धांत सरस्वती ठाकुर प्रभुपाद उपदेश कृष्ण भक्ति भारतदल उलिबारदु ಏಕೆಂದರೆ ಕೃಷ್ಣ ಜಗತ್ತಿಗೆ ಒಡೆಯ ಜಗನ್ನಾಥ ಎಲ್ಲ ಇದೆ ಒಂದೊಂದು ಪ್ಲೇ ಮಾಡಬೇಕು ಅದರಿಂದ ಕೇವಲ ಭಾರತದಲ್ಲೇ ಯಾಕೆ ಕೃಷ್ಣ ಭಕ್ತಿ ಅನ್ನೋದು ಉಳ್ಕೋಬೇಕು ವಿಶ್ವಾದ್ಯಂತ ಎಲ್ಲಾ ಕಡೆ ಜನರು ಹುಟ್ಟು ಸಾವು ಕಾಯಿಲೆಗಳ ಒಂದು ಚಕ್ರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅಂದ್ರೆ ಅವರು ಕೂಡ ಕೃಷ್ಣ ನಾಮಸ್ಮರಣೆ ಮಾಡುತ್ತಾ ಭಗವಂತನ ಧಾಮಕ್ಕೆ ಮರಳಿ ಹೋಗಬೇಕು ಅನ್ನುವಂತ ಉದ್ದೇಶದಿಂದ ಅತ್ಯಂತ ಅನುಕಂಪ ಭಾವನೆಯಿಂದ ಅವರು ಈ ಕೃಷ್ಣ ಪ್ರಜ್ಞೆಯನ್ನು ವಿಶ್ವಾದ್ಯಂತನಿ ಪ್ರಚಾರ ಮಾಡಬೇಕು ನಿಮಗೆ ಆಂಗ್ಲ ಭಾಷೆ ಬರುತ್ತೆ ಅದರಿಂದ ನೀವು ಸಂಚಾರ ಮಾಡಿ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡುವಂತ ಆದೇಶ ಕೊಟ್ಟರು ಇದೇ ಆದೇಶವನ್ನು ಅವರು ನಮ್ಮ ಜೀವನದ ಲಕ್ಷ್ಯ ಅಂತ ಇಟ್ಟುಕೊಂಡು ಅಭಯ ಚರಣಾರವಿಂದ ಭಕ್ತಿ ಶ್ರೀಪೌಪಾದರು ಸುಮಾರು 70 ವಯಸ್ಸು ಅಂದ್ರೆ ಮುಪ್ಪಿನ ಸಮಯದಲ್ಲೂ ಕೂಡ ತಮ್ಮ ಗುರುಗಳ ಆದೇಶವನ್ನು ಪೂರ್ಣಗೊಳಿಸಬೇಕು ಭಗವಂತನ ಭಕ್ತಿ ಪ್ರಚಾರ ಮಾಡಬೇಕು ಅಂತ ಹೇಳಿ ಒಂದು ಗೂಡ್ಸ್ ಶಿಪ್ ಅಲ್ಲಿ ಜಲದೂತ ಅನ್ನುವಂತ ಗೂಡ್ಸ್ ಶಿಪ್ ಅಲ್ಲಿ 1965 ಅಲ್ಲಿ ಭಾರತದಿಂದ ಅಮೆರಿಕಾಗೆ ಹೋಗ್ತಾರೆ ಅಲ್ಲಿ ಯಾರು ಪರಿಚಯ ಇಲ್ಲ ಏಕಾಂಗಿಯಾಗಿದ್ರು ಅವರ ಮನಸ್ಸಲ್ಲಿ ಅವರಿಗೆ ದೃಢವಾದಂತ ನಂಬಿಕೆ ಇತ್ತು ಭಗವಂತನ ಕೃಷ್ಣನ ಮೇಲೆ ಹೇಗಾದರೂ ನಾನು ಕೃಷ್ಣನ ಭಕ್ತಿ ಪ್ರಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮುಂದೆ ಅದು ಸಫಲಗೊಳಿಸೋದೋ ಅಥವಾ ಅದು ವಿಫಲಗೊಳಿಸೋದೋ ಅದು ಕೃಷ್ಣನ ಇಚ್ಛೆ ಎಂದು ಚಿಂತನೆ ಮಾಡುತ್ತಾ ಹೇ ಭಗವಂತ ನಾನು ನಿನ್ನ ಕೈಯಲ್ಲಿ ಒಂದು ಗೊಂಬೆ ಇದ್ದ ಹಾಗೆ ನೀನು ಹೆಂಗೆ ಬೇಕಾದರೂ ನಿನ್ನ ಆಟ ಆಡಿಸು ನಾನು ಆಟ ಆಡಲಿಕ್ಕೆ ರೆಡಿ ಇದ್ದೀನಿ ಅರೆ ಏನೇ ಇರಲಿ ಸಕಲ ಸಮಯದಲ್ಲಿ ನೀನೇ ನನ್ನ ಒಡೆಯ ಅನ್ನುವಂಥ ಪ್ರಾರ್ಥನೆಯೊಂದಿಗೆ ಅಲ್ಲಿ ನ್ಯೂಯಾರ್ಕ್ ಹೋದಾಗ ಟಾಮ್ಸ್ಕಿನ್ಸನ್ ಸ್ಕ್ವಯರ್ ಅನ್ನುವಂಥ ಒಂದು ಪಾರ್ಕಲ್ಲಿ ಕುಳಿತು ಅವರು ಒಂದು ಕರ್ತಾಳ ಇಟ್ಕೊಂಡು ಭಜನೆ ಮಾಡಲಿಕ್ಕೆ ಶುರು ಮಾಡಿದ್ರು ಕೇವಲ ಜೇಬಲ್ಲಿ ಒಂದು 40 ರೂಪಾಯಿ ಇತ್ತಷ್ಟೇ ಅನಂತರ ಆಂಗ್ಲ ಭಾಷೆಗೆ ಅನುವಾದ ಮಾಡಿದಂತಹ ಶ್ರೀಮದ್ ಭಾಗವತ ಪುರಾಣ ಪುಸ್ತಕಗಳಿತ್ತು ಇಷ್ಟನೇ ತಗೊಂಡು ಹೋಗಿ ಅವರು ಅಮೆರಿಕಾದಲ್ಲಿ ಒಂದು ಪಾರ್ಕ್ ಅಲ್ಲಿ ಕುಂತು ಕೀರ್ತನೆ ಮಾಡ್ತಾ ಇದ್ರು ಕ್ರಮೇಣವಾಗಿ ಇದಕ್ಕಿದ್ದ ಹಾಗೆ ಅಲ್ಲಿರುವಂತಹ ಜನರು ಅಮೆರಿಕನ್ ಹಿಪ್ಪೀಸ್ ಹಿಪ್ಪೀಸ್ ಅಂದರೆ ಶ್ರೀಮಂತ ಜನರ ಮಕ್ಕಳು ಅರೆ ಯಾವುದೇ ರೀತಿಯ ಗುರಿ ಜೀವನದಲ್ಲಿ ಗುರಿ ಇಲ್ಲದೆ ಆ ಮನೆಯನ್ನೆಲ್ಲ ತ್ಯಾಗ ಮಾಡಿ ಡ್ರಗ್ಸ್ ತಗೊಂಡು ನಾನಾ ರೀತಿಯ ಅನೈತಿಕ ಚಟುವಟಿಕೆ ತೊಡಗ್ತಾ ಅವ್ರ ಜೀವನವನ್ನು ಹಾಳು ಮಾಡ್ಕೋತಾ ಇದ್ರು ಯಾವಾಗ ಪ್ರಭುಪಾದರು ಕೀರ್ತನೆ ಮಾಡಿದ್ರು ಅವರಿಗೆ ಇದರಿಂದ ಆಕರ್ಷಣೆ ಆಯಿತು ಇವರೆಲ್ಲ ಸೇರಿದ್ರು ಜೊತೆಯಲ್ಲಿ ಕೀರ್ತನೆ ಮಾಡಿದ್ರು ಕಾಲಕ್ರಮೇಣ ಆ ಸಂಖ್ಯೆ ಬೆಳೀತಾ ಹೋಯಿತು ಸಂಖ್ಯೆಯ ಜೊತೆ ಆ ಹಿಪ್ಪಿಗಳ ಮನಸ್ಸು ಬದಲಾವಣೆ ಆಯಿತು ಅವರು ಆ ಎಲ್ಲ ಅನೈತಿಕ ಕಾರ್ಯಗಳನ್ನು ಬಿಟ್ಟರು ಮತ್ತೆ ಪ್ರಭುಪಾದರ ಹಾಗೆ ಅವರು ಕೂಡ ಶುದ್ಧವಾದಂತಹ ಜೀವನ ನಡೆಸಲಿಕ್ಕೆ ಶುರು ಮಾಡಿದ್ರು ಹೀಗೆ ಮುಂದೆ 1966 ಅಲ್ಲಿ ಇಸ್ಕಾನ್ ಸಂಸ್ಥೆ ಅಂತ ಸ್ಥಾಪನೆ ಆಯಿತು ನ್ಯೂಯಾರ್ಕ್ ಅಲ್ಲಿ ಅದರ ನಂತರ ಶ್ರೀ ಪ್ರಭುಪಾದರು ವಿಶ್ವಾದ್ಯಂತ 14 ಬಾರಿ ಸಂಚಾರ ಮಾಡಿದ್ರು ಅಮೆರಿಕದಿಂದ ಇಂಗ್ಲೆಂಡ್ ಹೋದರು ಇಂಗ್ಲೆಂಡಿಂದ ರಷ್ಯಾ ರಷ್ಯಾದಿಂದ ಜಪಾನ್ ಕೊರಿಯಾ ಹೀಗೆ ನಾನಾ ದೇಶಗಳಲ್ಲಿ ಸಂಚಾರ ಮಾಡುತ್ತಾ ಅವರು ಕೃಷ್ಣ ಭಕ್ತಿಯ ಪ್ರಚಾರ ಮಾಡಿದ್ರು 1966 ಇಂದ 1977 ತನಕ ಸುಮಾರು 10 ವರ್ಷದಲ್ಲಿ ಅವರು ವಿಶ್ವಾದ್ಯಂತ 108 ರಾಧಾಕೃಷ್ಣ ಮಂದಿರವನ್ನು ಸ್ಥಾಪನೆ ಮಾಡಿದರು ಇದೆಲ್ಲ ಆಗಿದ್ದು ಕೇವಲ ಅವರ ಮನಸ್ಸಿದ್ದಂಥ ಒಂದು ಶುದ್ಧ ಭಾವನೆ ಈ ಕೃಷ್ಣ ಭಕ್ತಿ ವಿಶ್ವಾದ್ಯಂತ ಪ್ರಚಾರ ಆಗಬೇಕು ಅಂತ ಹಾಗೆಯೇ ಇವತ್ತಿನ ದಿವಸ ಈ ರಾಯಚೂರಲ್ಲೂ ಕೂಡ
ಒಂದು ಅದ್ಭುತವಾದಂತ ಮಂದಿರ ನಿರ್ಮಾಣ ಆಗ್ತಾ ಇದೆ 2011 ರಲ್ಲಿ ನಮಗೆ ಈ ಜಾಗ ಸಿಕ್ತು ಸುಮಾರು 5 ಎಕರೆ ಇದೆ ಈ ಜಾಗ ಕೃಷ್ಣಗಿರಿ ಹಿಲ್ಸ್ ಅನ್ನುವಂತ ಲೇಔಟ್ ಅಲ್ಲಿ ಅವರು ಇಸ್ಕಾನ್ ಗೋಸ್ಕರ 5 ಎಕರೆ ಜಾಗವನ್ನು ಕೊಟ್ಟು ಅಂದ್ರೆ 2013 ರಲ್ಲಿ ಕೆಲವು ಭಕ್ತಾದಿಗಳು ನಾನು ಸೇರಿಕೊಂಡು ಇಲ್ಲಿ ಬಂದು ಇಲ್ಲಿ ಪ್ರಚಾರ ಮಾಡುತ್ತಾ ಅನೇಕ ಇಲ್ಲಿನ ರಾಯಚೂರು ನಗರದ ದಾನಿಗಳನ್ನು ಸೇವಾಕರ್ತರನ್ನು ಹೋಗಿ ಭೇಟಿ ಆಗ್ತಾ ಇದೆ ಅವರೆಲ್ಲರೂ ಕೂಡ ಸಹಾಯ ಮಾಡಿ ಪ್ರೋತ್ಸಾಹ ಕೊಟ್ಟು ಇತನ ದಿವಸ ಇಲ್ಲಿ ತನಕ ಪ್ಲಿಂತ್ ತನಕ ಇಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ ತಾವೆಲ್ಲ ಇಲ್ಲಿ ನೋಡ್ತಾ ಇರಬಹುದು ನಮ್ಮ ಬಲಗಡೆಯಲ್ಲಿ ಪಿಲ್ಲರ್ಗಳಾಗಿದೆ ಪ್ಲಿಂತ್ ತನಕ ಆಗಿದೆ ಸುಮಾರು 5 ಕೋಟಿ ವೆಚ್ಚದ ಮಂದಿರ ಇಲ್ಲಿ ನಿರ್ಮಾಣವಾಗಲಿದೆ ಹಾಗೂ ನಿಮ್ಮ ಎಡಗಡೆ ಅಲ್ಲಿ ಗೋಶಾಲೆ ಇದೆ ಸುಮಾರು 70 ಆಕಳುಗಳು ಇಲ್ಲಿ ಅವರ ರಕ್ಷಣೆ ಪಾಲನೆ ಪೋಷಣೆ ಆಗ್ತಾ ಇದೆ ಇನ್ನು ಮುಂದೆ ಆ ಮಂದಿರ ಪೂರ್ಣಗೊಳ್ಳಬೇಕಾಗಿದೆ ಅದರಿಂದ ನಾನು ಈ ಒಂದು ಈ ದಿವಸದಂದು ನಮ್ಮ ಇಲ್ಲಿ ತನಕ ಸಹಾಯ ಮಾಡಿದಂತ ನಮ್ಮ ಎಲ್ಲಾ ದಾನಿಗಳು ಲೈಫ್ ಪ್ಯಾಟರ್ನ್ ಮೆಂಬರ್ಸ್ ಹಾಗೂ ಧರ್ಮಾಧಿಕಾರರು ಧರ್ಮಾಧಿಕಾರಿಗಳು ಇವರಿಗೆಲ್ಲರೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೂ ಎಲ್ಲರಲ್ಲೂ ಕೂಡ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ ಈ ಮಂದಿರ ರಾಯಚೂರು ನಿವಾಸಿಗಳು ನಿಮ್ಮೆಲ್ಲರ ಮಂದಿರ ಇದು ರಾಧಾಕೃಷ್ಣ ಮಂದಿರ ನಾವೆಲ್ಲರೂ ಕೂಡ ಸೇರಿ ಕೈ ಜೋಡಿಸಬೇಕು ಹಾಗೂ ಈ ಮಂದಿರದ ನಿರ್ಮಾಣವನ್ನು ಪೂರ್ಣಗೊಳಿಸಬೇಕು 2022 ಈಗ ಬರೋ ಜನ್ಮಾಷ್ಟಮಿ ಒಳಗಡೆ ಇದನ್ನು ಪೂರ್ಣಗೊಳಿಸಬೇಕು ಅನ್ನುವಂತ ಸಂಕಲ್ಪ ಮಾಡ್ಕೊಂಡಿದ್ದೀವಿ ಸುಮಾರು 5 ಕೋಟಿಯಲ್ಲಿ ಇಲ್ಲಿ ತನಕ 1.5 ಕೋಟಿಯಷ್ಟು ಕೆಲಸ ಪೂರ್ಣಗೊಂಡಿದೆ ಇನ್ನು 3.5 ಕೋಟಿಯಷ್ಟು ಹಣ ಸಂಗ್ರಹ ಆಗಬೇಕಾಗಿದೆ ಭಕ್ತಾದಿಗಳಲ್ಲಿ ವಿನಂತಿ ನೀವು ಕೂಡ ಕೈ ಜೋಡಿಸಿ ನಾನಾ ರೀತಿಯ ಸೇವೆಗಳಿದೆ ಎಲ್ಲರೂ ಸೇರಿ ಈ ಮಂದಿರವನ್ನು ಪೂರ್ಣಗೊಳಿಸೋಣ ನಮ್ಮ ಮುಂದಿನ ಪೀಳಿಗೆಗಳಿಗೆ ಈ ಕೃಷ್ಣ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಒಂದು ಅವಕಾಶ ಕೊಡೋಣ ಹರೇ ಕೃಷ್ಣ ಅತ್ಯಂತ ಕೃಷ್ಣನ ಸಂದೇಶದ ಮುಖಾಂತರ ಜಗತ್ತನ್ನು ಒಂದು ಕುಟುಂಬದ ರೀತಿ ಭಾವಿಸಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೃಷ್ಣನ ಪ್ರಜ್ಞೆ ನಾವು ಭಗವಂತನ ಪ್ರಜ್ಞೆ ಯಾವಾಗ ಆಗುತ್ತೋ ಅವತ್ತೇ ನಾವು ಭಗವಂತನ ಜೊತೆ ತಾದಾತ್ಮ್ಯವನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಆ ಪ್ರಜ್ಞೆಯನ್ನು ಜಾಗೃತಗೊಳಿಸೋ ಕೆಲಸವನ್ನು ಇಸ್ಕಾನ್ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ತಾ ಇದೆ ನಮ್ಮ ಸೌಭಾಗ್ಯ ಇದೆ ರಾಯಚೂರು ಹಿಂದುಳಿದ ಪ್ರದೇಶ ಅಂತ ನಮ್ಮನ್ನು ನಾವು ಅಣೆಪಟ್ಟಿ ಕಟ್ಕೊಂಡು ಅಡ್ಡಾಡ್ತಾ ಇದ್ದೀವಿ ಅಂಥದ್ರಲ್ಲಿ ಒಂದು ಭವ್ಯ ಮಂದಿರವನ್ನು ನಾವು ಇಸ್ಕಾನ್ ಮಂದಿರ ನೋಡ್ಬೇಕಂದ್ರೆ ಬೆಂಗಳೂರಿಗೆ ಹೋಗ್ಬೇಕು ಬಿರ್ಲಾ ಮಂದಿರ ನೋಡ್ಬೇಕಂದ್ರೆ ಹೈದರಾಬಾದ್ಗೆ ಹೋಗಬೇಕು ಅಂಥ ಒಂದು ಪರಿಸ್ಥಿತಿ ನಮಗೆ ಈ ರೀತಿ ಒಂದು ಧಾರ್ಮಿಕ ವಾತಾವರಣವನ್ನು ಭಕ್ತಿಯ ವಾತಾವರಣವನ್ನು ಕೊಡುವಂಥ ಮಂದಿರಗಳು ನಮ್ಮಲ್ಲಿ ಇರಲಿಲ್ಲ ಮಂತ್ರಾಲಯ ಪಕ್ಕದಲ್ಲಿದೆ ರಾಯರು ನಮಗೆ ಸದಾ ಕಾಲವನ್ನು ಸದಾ ಕಾಲ ನಮಗೆ ನಮ್ಮ ಆಶೀರ್ವಾದವನ್ನು ಮಾಡಿಕೊಂಡಿದ್ದಾರೆ ಅದರ ಜೊತೆಗೆ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆಯ ವಾತಾವರಣ ಮೂಡ್ತಕ್ಕಂಥ ಒಂದು ಪ್ರಶಾಂತವಾದಂಥ ಜಗದಲ್ಲಿ ಇವತ್ತು ಇಸ್ಕಾನ್ ಮಂದಿರ ಬರ್ತಾ ಇದೆ ಈಗ ತಾನೇ ಶ್ಯಾಮ್ ಸಾರಥಿ ಶರಣದಾಸ್ ಅವರು ಹೇಳಿದಂತೆ ಇಲ್ಲಿಯ ಪ್ರತಿಯೊಂದು ಕೆಲಸವು ಬಹಳ ನಿಷ್ಠೆಯಿಂದ ನಡೀತಾ ಇದೆ ಸಾಕಷ್ಟು ಜನ ಕೈಜೋಡಿಸಿದ್ದಾರೆ ಆದರೂ ಈ ಒಂದು ದೊಡ್ಡ ಪ್ರಮಾಣದ ಸೇವೆ ನಡೀಬೇಕು ಅಂತಾದರೆ ಎಲ್ಲರೂ ಅದಕ್ಕೆ ತನು ಮನ ಧನದಿಂದ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದು ಅಷ್ಟೇ ಅವಶ್ಯಕವಾಗಿದೆ ಗುರು ನಾವು ಅನೇಕ ಗುರುಗಳನ್ನು ಕಂಡಿರ್ಬೋದು ಆ ಗುರುಗಳಲ್ಲಿ ಸಾನ್ನಿಧ್ಯವನ್ನು ಇರೋದು ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ಕೃಷ್ಣನ ಸಾನ್ನಿಧ್ಯ ಹಾಗಾಗಿ ನಾವು ಮೊಟ್ಟ ಮೊದಲು ಹೇಳೋದೇ ಕೃಷ್ಣ ಒಂದೇ ಜಗದ್ಗುರು ರಾಧಾಕೃಷ್ಣ ಪಾದಕ್ಕೆ ನನ್ನ ಭಕ್ತಿಯಿಂದ ಒಂದು ತುಳಸಿಯ ದಳವನ್ನು ಅರ್ಪಿಸುತ್ತಾ ನಿಮ್ಮೆಲ್ಲರಿಗೆ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ತಿಳಿಸುತ್ತೇನೆ ಹೀಗಾಗಿ ಈ ಗುಡಿಯ ರಮಣೀಯ ವಾತಾವರಣ ನಿರ್ಮಲ ವಾತಾವರಣದ ಬಗ್ಗೆ ಜಯಣ್ಣ ಸರ್ ಅವರು ವರ್ಣಿಸಿದ್ದಾರೆ ದಾಸರ ಬಗ್ಗೆ ನನ್ನ ಮಿತ್ರ ವಿಕ್ರಮ್ ಜೋಶಿ ಅವರು ಹೇಳಿದ್ದಾರೆ ಹಾಗೂ ನಮ್ಮ ಲಲಿತಾ ಕಡ್ಗೊಳ್ ಅವರು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು ನಾನು ಕೇಳುವುದು ಇಷ್ಟೇ ಸಾಕಷ್ಟು ಭಕ್ತಿ ಬಗ್ಗೆ ಹೇಳಿದ್ದಾರೆ ದಯವಿಟ್ಟು ನಮ್ಮೂರಲ್ಲಿ ಕಟ್ಟಂಥ ಕೃಷ್ಣ ಮಂದಿರಿಗೆ ದಯವಿಟ್ಟು ಒಂದು ಹೆಜ್ಜೆ ಮುಂದೆ ಬಂದು ತನು ಮನ ಭಕ್ತಿಯಿಂದ ಸಹಾಯ ಮಾಡಿ ನಾವು ಸಾರ್ಥಪಡಿಸಿ ಅಂತೇಳಿ ಭಾಳ ಸರಿ ಅದೊಂದು ಪಾಸಿಟಿವ್ ಎನರ್ಜಿ ತಗೊಳ್ತಾ ಹೋಗ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಮಕ್ಕಳಲ್ಲಿ ಕೇಳ್ತಿದ್ದೇನೆ ದಯವಿಟ್ಟು ಭಕ್ತಿಪೂರ್ವಕವಾಗಿ
चट दूर इतु गोकलाष्टमी दिन प्रारंभमी के चटे नमस्कार अदर दूर इतु अदर सुटाकि दयवू भक्ति मार्ग दी बर नमद शाश्वत मन अल ना गलसद मन याद चरण के सेरदूंत भिषे दयवू ना नम शाश्वत मन हे मेले वो शाश्वत मन अंतर अदर ना हे ना कृष्णन दासर आगे गुरु दासर आगे इंत नम सारथी श्याम दासर इंतवर ना ना इन अनेक वाद प्रवचन तुगि अदर ना लीन अदर सारांश तेज्रे ना नम शाश्वत मन दारिया काबूद हरे कृष्ण दयवू तनुमन गुड़िया निर्माण मूलूज्जे मुंदे हाकिम स्ने जीरो दयविट्टु तावेल्लरू कूड बरी इवत्तु ओंदु दिवस अल्ल प्रतिनिध्य बरी टेंपल गे बरी यु शुड सी द ग्लोरी आफ् द गॉड देवर बग्गे हेच्चागि नीवु तिळ्कोळ्ळि नानु नन्न अनुभव एनंतंद्रे नानु ऐ वाज असोसियेटेड वित् कृष्ण अंद्रे ना कॉलेज स्कूल्स अल्लि इरबेकादाग भगवंतन इस्कॉन टेंपल अल्लि होग्ता इद्दु माड्ता इद्दे ओंदु 5 वर्ष जॉब माडिदिनि नानिगे बर्तिरो ओंदु 50-60,000 अल्लि नानु स्वल्प माड्ता इद्दे बट भगवंत इवत्तु ऐ एम ओनिंग मै ओन ट्रेडिंग अदु इन्न 1:10 आगिदे इवत्तु ಅದರಲ್ಲಿ ನಾನು 1-2% ಕೊಡ್ತಾ ಇದೆ ಸೋ ನೀವು ಮಾಡ್ತಾ ಇರಿ ನಿಮಗೆ 1:10 ಆಗುತ್ತೆ ಇದು 100% ನಾನು ಕೊಡ್ತೀನಿ ಮಾತು ಜೈ ಶ್ರೀ ಕೃಷ್ಣ ಜೋರಾಗಿ ಚಪ್ಪಾಳೆ ತಟ್ಟಿ